ರೂಪಾಯಿ ಅವರವ್ರೇನು ಹೇಳಬೇಕು ಅಂತಿದ್ರೆ ಸರ್, ಅದು ಮೇಡಮ್ ಅವಾಗಲೇ ಹೇಳಿದ್ರು, ಆತರ ಯಾರೋ ತಿರುಪತಿ ಕಳಿಸಿದಾಗ ಹಿಂಗೆ ಹೊಡೆದ್ರು ಅವ್ರ ಸಮುದಾಯದಲ್ಲಿ ಅಂತ ಹಳೇದನ್ನ ಹೇಳಿದ್ರಲ್ವಾ, ಹಿಂಗಿತ್ತು ಅಂತನ್ಬಿಟ್ಟು ನಾವು ಹಳೇದು ನೂರಾರು ವರ್ಷಗಳ ಹಿಂದಿನ ನೋವು ನೋವಲ್ವಾ ಅಂತ ಸರ್ ಕೇಳಿದ್ರು. ಆ ರೀತಿ ನೂರಾರು ವರ್ಷಗಳ ಹಿಂದೆ ಒಬ್ರು ಮಹಾರಾಜರು, ನಾನು ಹೇಳೋದ್ ಬೇಡ ಆ ಧರ್ಮದ ವಿಚಾರನ, ಅವ್ರ ನೂರಾರು ಜನನ ದೀಪಾವಳಿ ದಿನಾನು ಕೊಂದ್ರು. ಅದನ್ನೇ ನಾವ್ ಇವಾಗ ತಲೆಯಲ್ಲಿ ಇಟ್ಕೊಂಡು ನೋವಿತ್ತು ಅದೇ ಟಿಪ್ಪು ಸುಲ್ತಾನ್ ಕೊಂದಿದ್ನೆ, ಅಯ್ಯೋ ಅವಾಗಿನ ನೋವು ಅಂತ ನಾವ್ ಇಟ್ಕೊಂಡು ಹಾಗೆ ಸಾಧಿಸ್ತಿಲ್ಲ. ನಾವೆಲ್ಲರೂ ಅದರಿಂದ ನಾವು ಬೆಳವಣಿಗೆ ಹೊಂದಿಲ್ಲ, ಹೆಣ್ಮಕ್ಳು ಬೆಳೀಲಿಲ್ಲ ಅಂತ ನಾವು ಹೇಳ್ತಾ ಇಲ್ಲ, ನಮ್ಮ ನಮ್ಮ ಪಾಡಿಗೆ ನಾವು ಬೆಳ್ಕೋತಿದ್ದೀವಿ. ಆಮೇಲೆ ಇನ್ನೊಂದು ಹೇಳಿದ್ರು, ಅವ್ರು ನಾವುಗಳು ಜಾತಿಗಳನ್ನ ತಗೊಂಬಂದ್ಬಿಟ್ಟು ಶಾಂತಿ ಕೆಡಿಸ್ತಾ ಇದ್ದೀವಿ ಅಂತ. ಸನಾತನ ಧರ್ಮ ಅದ್ರ ಬಗ್ಗೆ ಮಾತಾಡಿದವ್ರು ಯಾರು ಇವತ್ತು? ನಾವೆಲ್ಲ ಶಾಂತಿಯುತವಾಗಿದ್ವಿ ತಾನೆ? ಟೈಟಲ್ಲು ಆ ಟಾಪಿಕ್ಕು ಎತ್ತಿ ಯಾರು ಬಂದಿದ್ದು? ಯಾಕೆ ನಮ್ಮ ವಿಚಾರಕ್ಕೆ ಕಾಲು ಕೆರ್ಕೊಂಬರೋದು? ಆಮೇಲೆ ಇನ್ನೊಂದು ಹೇಳಿದ್ರು ಸರ್, ನಮಗೆ ಗಾಯ ಆಗಿದ್ದ ಕಡೆ ನಾವು ನೋಡ್ತೀವಿ ಅಂತ. ಇವರೇ ಕೆರ್ಕೊಂಡು ಗಾಯ ಮಾಡ್ಕೊಂಬಿಟ್ಟು ಸನಾತನ ಧರ್ಮ ಅಂದ್ಬಿಟ್ಟು ಇವರೇ ಕೆರೆದ್ಬಿಟ್ಟು ತೊಗೊಂಬಂದ್ಬಿಟ್ರೆ ಟಾಪಿಕ್ನ, ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡವಾ? ಆಮೇಲೆ ಇವರೇ ಆ ಟಾಪಿಕ್ ತೊಗೊಂಬಂದಿರೋದು, ಆಮೇಲೆ ಇವ್ರಿವ್ರು ಒಳಗಡೆ ಇರೋದನ್ನ ಇವ್ರಿವ್ರೇನೆ ಕಾಂಟ್ರಡಿಕ್ಟ್ ಮಾಡ್ಕೊಳ್ತಾ ಇರೋದನ್ನ, ನಮಗೆ ಬಂದ್ಬಿಟ್ಟು ನೀವ್ಯಾಕೆ ಮಾತಾಡ್ತೀರಾ, ನೀವೆಲ್ಲ ಸರಿ ಹೋಗಿಲ್ಲ ತಿದ್ಕೊಂಡಿಲ್ಲ ಅಂತ ಹೇಳಿದ್ರೆ, ಸನಾತನಕ್ಕೆ ನಾ ಹೇಳ್ದಂಗೆ ಯಾವುದೇ ಅಪೌರುಷೇಯ ಗ್ರಂಥದಲ್ಲಾಗ್ಲಿ ಸನಾತನದಲ್ಲಾಗ್ಲಿ ಜಾತಿ ಇಲ್ವೇ ಇಲ್ಲ. ಪುರಾಣಗಳಲ್ಲಿ ಉಲ್ಲೇಖಿಸಿರೋದನ್ನ ಇವ್ರು ಒಂದೊಂದನ್ನೇ ತಗೊಂಡ್ರೆ, ಪುರಾಣಗಳಲ್ಲಾಗ್ಲಿ ವಾಲ್ಮೀಕಿ ಅವರು ಕೂಡ ಬ್ರಾಹ್ಮಣ ಕುಲದಲ್ಲಿ ಹುಟ್ಟದೆ ಹೋದ್ರು, ಋಷಿ ಮುನಿಗಳೆಲ್ಲರೂ ಬ್ರಹ್ಮಜ್ಞಾನವನ್ನ ಪಡ್ಕೊಂಡು ಬ್ರಾಹ್ಮಣರಾಗ್ತಿದ್ರು. ಯಾರು ಬ್ರಾಹ್ಮಣ ಅನ್ನೋ ಜಾತಿ? ಈಗ ತಿರುಪತಿ ಅಂತ ವಿಷಯ ಬಂದಾಗ, ಇದೇ ಸ್ಟಾಲಿನ್ ತಾಯಿ ಗುರುವಾಯೂರ್ ದೇವಸ್ಥಾನಕ್ಕೆ 11 ಲಕ್ಷ ರೂಪಾಯಿ ಕಿರೀಟ ಕೊಡ್ಲಿಲ್ವಾ ಶ್ರೀಕೃಷ್ಣನಿಗೆ? ಯಾಕೆ ಕೊಟ್ರು? ಯಾಕೆ ಕೊಡ್ಬೇಕಿತ್ತು? ಅದೇ ಗುರುವಾಯೂರ್ ದೇವಸ್ಥಾನದಲ್ಲಿ ಯೇಸುದಾಸ್ ಅವರು ಬೇರೆ ಧರ್ಮರು ಅಂತ ಒಳಗೆ ಬಿಡ್ಲಿಲ್ಲ, ಇಲ್ಲಿ ಟಾಪಿಕ್ ಹಿಂದೂ ಸನಾತನ ಅಲ್ಲ ಅವರು. Yes, my mother is a Hindu. She is not a Sanatani. ಸನಾತನಿ ಅಂದ್ರೆ ಯಾರು ಅಸಮಾನತೆಯನ್ನ ಪ್ರಚೋದಿಸ್ತಾರೆ, ಯಾರು ಅನ್ಯಾಯವನ್ನ ಪ್ರಚೋದಿಸ್ತಾರೆ, ಯಾರು ಸಮಾನತೆಯನ್ನು ಒಪ್ಕೊಳ್ಳೋದಿಲ್ಲ, ಇದು ಸನಾತನಿ. ಪ್ರೊಫೆಸರ್ ಸರ್, ಹಿಂದೂ ಧರ್ಮ ಬರೋದಕ್ಕಿಂತ ಮುಂಚೆ ಇದಕ್ಕೇನಂತ ಕರಿತಾ ಇದ್ರು ಸರ್? ಇದಕ್ಕೇನಂತ ಕರಿತಾ ಇದ್ರು ಸರ್? ಯಾವ್ದು ಇಲ್ಲಿ ಭಾರತೀಯರೆಲ್ಲರನ್ನು ಏನಂತ ಕರಿತಾ ಇದ್ರು ಸರ್? ಆ ಟೈಮ್ ಜಾತಿಗಳ ಮೇಲೆ ಕರಿತಿದ್ರು. ಇವತ್ತು ನೀವು ಹಳ್ಳಿಗೆ ಹೋಗ್ರಿ, ಯಾರು ಮೇಡಮ್ ನಿಮ್ಗೆ ಓಪನ್ ಚಾಲೆಂಜ್ ಆಗ್ತೀನಿ ಇವತ್ತು, ನಾನು ಒಂದು ಹಳ್ಳಿಗೆ ಹೋಗ್ರಿ, ನೀವು ಅವನ ಯಾವ ಜನ ಅಂತ ಕೇಳಿ. ಇವತ್ತಿನ ಹಳ್ಳಿಗೆ ಹೋಗಿ ಹೇಳೋದಲ್ಲ, ನಾವ್ ಹೇಳಿದ್ದು ಭಾರತ ಎಕ್ಸಿಸ್ಟ್. ಹೌದು, ಭಾರತ ಹಿಂದೂ ಅನ್ನೋ ಕಾನ್ಸೆಪ್ಟ್ ಬಂದಿದೆ ಪರ್ಷಿಯನ್ಸ್ ಬಂದ ಮೇಲೆ. ಹಿಂದೂ ಅನ್ನೋ ಎಲ್ಲಿ ನಿಮ್ಮ ಇರಿ, ನೀವ್ ಹೇಳುವಂತ ಧಾರ್ಮಿಕ ಗ್ರಂಥಗಳು ಎಲ್ಲಿದೆ ಹೇಳ್ರಿ? ಇಂದು ಎಲ್ಲಾ ಕಡೆನೂ ಇದೆ. ಎಲ್ಲಿ ಹೇಳಿ ಒಂದು ಎಕ್ಸಾಂಪಲ್ ಹೇಳಿ ನನಗೆ. ಈಗ ನೀವು ಬಹಳ ಓದ್ಕೊಂಡಿದ್ರಲ್ಲ, ನಾವು ಓದ್ಕೊಂಡಿಲ್ಲಪ್ಪ. ನೀವು ನನಗೆ ಕೇಳಿ ಇಲ್ಲಿ ಅರುಣ್ ನೋಡಿ, 2018 ಪ್ರೊಫೆಸರ್ ಸರ್ ಏನ್ ಹೇಳಿದ್ರು ನನಗೆ, ಅರುಣ್ ಅವರೇ ಒಂದು ಮಾತು ಹೇಳಿ, ಕೊಡ್ತೀನಿ ಅರುಣ್. ಅಲ್ಲ, ನೀವೇನ್ ಹೇಳಿದ್ರಿ, ಹಿಂದೂ ಧರ್ಮಕ್ಕಿಂತ ಮುಂಚೆ ಅದನ್ನ ಜಾತಿ ಅಂತ ಕರಿತಾ ಇದ್ರು ಅಂತ ಹೇಳಿ. ಜಾತಿಯಿಂದ ಕರಿತಾ ಇದ್ರು ಅಂತ ಹೇಳಿ. ಹಾಗಿದ್ರೆ ಸನಾತನ ಎಲ್ಲಿಂದ ಬಂತು? ಎಲ್ಲಿಂದ ಬಂತು? ಬರೀ ಜಾತಿ ಹಂಗಿದಾಗ ಜಾತಿಗಳ ಮೇಲೆ ದಬ್ಬಾಳಿಕೆನ ಸನಾತನ ಮಾಡೇ ಇಲ್ಲ, ಮಾಡೇ ಇಲ್ಲ. ಎಲ್ಲಿಂದ ಈಗ ನಾನು ಆವಾಗಲೇ ಈಗ ಇವತ್ತು ನಮ್ಮನ್ನು ಹೇಗೆ ಗುರುತಿಸ್ತಿದ್ರು ಅಂತ. ಈಗ ಉದಾಹರಣೆಗೆ ನೋಡಿ, ನಾವೆಲ್ಲ ಒಂದು ಏನೋ ಸನಾತನಿಗಳು ಅಂತ ಹೇಳ್ತಿರಲ್ಲ, ಹಾಗಾದ್ರೆ ದಲಿತರು ದನ ತಿಂತಾರಪ್ಪ, ನೀವು ಅವ್ರು ನಿಮ್ಮವ್ರ ಅಂತ ಒಪ್ಕೊಳ್ತೀರಾ? ನೀವು ಒಪ್ಕೊಳ್ತೀರಾ? ಎಷ್ಟು ಜನ ಇವರು ಅಂತರ್ಜಾತಿ ವಿವಾಹಗಳನ್ನ ಆಗಿದ್ದಾರೆ? ಅಯ್ಯೋ ಎಲ್ಲರೂ ಆಗಿದ್ದಾರೆ. ಅದು ಬೇಡ ಮೇಡಮ್, ನಿಮ್ ಜೊತೆ ಬರ್ತೀನಿ, ನಾನು ನಿಮ್ ಜೊತೆ ಬರ್ತೀನಿ, ಬಸವನಗುಡಿ ಜಯನಗರಕ್ಕೆ ಬರ್ತೀನಿ. ನನಗೆ ಎಲ್ಲ ಬನ್ನಿ, ಶೆಡ್ಯೂಲ್ ಕಾಸ್ಟ್ ಅಂತೇಳಿ ನನಗೆ ಒಂದು ಮನೆ ಬಾಡಿಗೆ ಇಸ್ಕೊಳ್ಳಿ. ಓಪನ್ ಚಾಲೆಂಜ್ ನೀವು ಇವತ್ತು ಕೊಡಿ ಮಾತ್ಕೊಡಿ.
ದಲಿತ ಅಲ್ಲ ಜಾತಿ ಕೇಳಿ ಜಾತಿ ನಾನು ಗೌಡನೇ ನಾನು ಗೌಡ ಅಂತಾನೆ ತಗೊಂಡಿರೋದು ನಂದು ಅಂತರ್ಜಾತಿ ವಿವಾಹನೇ ಸ್ವಲ್ಪ ಕೇಳಿಸ್ಕೊಳ್ಳಿ ಮುಗಿಸಬೇಕು. ತುಂಬಾ ಧನ್ಯವಾದಗಳು, ತುಂಬಾ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಕೇಳಿಸ್ಕೊಳ್ಳುವಂತ ಪೇಷನ್ಸ್ ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ? ಥ್ಯಾಂಕ್ ಯು.